ಕುಂದಾಪುರ ರೋಸರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ 2021-22ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಸಂಘದ ಸದಸ್ಯರಿಗೆ ಶೇಕಡ 20ರಷ್ಟು ಡಿವಿಡೆಂಡ್ ಅನ್ನು ಘೋಷಿಸಲಾಯಿತು. ಕುಂದಾಪುರದ ಆರ್ಎನ್ ಶೆಟ್ಟಿ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷ ಶ್ರೀ ಜಾನ್ಸನ್ ಡಿ ಅಲ್ಮೇಡಾ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಸಂಘದ ನಿರ್ದೇಶಕ ಶ್ರೀ ಡೆರಿಕ್ ಡಿಸೋಸಾ ಪರಿಶೋಧಿತ ಒಂದು ಲೆಕ್ಕಪತ್ರಗಳನ್ನು ಮಂಡಿಸಿದರು. ವರದಿ ಸಾಲಿನ ಅಂತ್ಯಕ್ಕೆ ಒಟ್ಟು 3940 ಸದಸ್ಯರಿಂದ 91.87 ಲಕ್ಷ ಪಾಲು ಬಂಡವಾಳ ಹಾಗೇನೆ 122.59 ಕೋಟಿ ರೂಪಾಯಿ ಠೇವಣಿ ಇದ್ದು 98.43 ಕೋಟಿ ಹೊರಬಾಕಿ ಸಾಲವನ್ನು ಹೊಂದಿರುತ್ತದೆ. 2022 ರ ಆಗಸ್ಟ್ ಅಂತ್ಯಕ್ಕೆ ಒಟ್ಟು ರೂಪಾಯಿ 130 ಕೋಟಿ ಠೇವಣಿ ಹಾಗೂ ರೂಪಾಯಿ 106 ಕೋಟಿ ಸಾಲ ಇದೆ. ವರದಿ ಸಾಲಿನಲ್ಲಿ ಸಂಘವು ರೂಪಾಯಿ 2 ಕೋಟಿ ಹಾಗೇನೆ 10 ಲಕ್ಷ ನಿವ್ವಳ ಲಾಭವನ್ನು ಕೂಡ ಗಳಿಸಿದೆ ಎಂಬುದಾಗಿ ಸಂಘದ ಅಧ್ಯಕ್ಷರು ಸಭೆಯಲ್ಲಿ ತಿಳಿಸಿದರು. ಕಳೆದ ಸಾಲಿನಲ್ಲಿ ಸಂಸ್ಥೆ ಒಟ್ಟು ರೂಪಾಯಿ 500 ಕೋಟಿ ವ್ಯವಹಾರವನ್ನು ಮಾಡಿದೆ. ಈವರೆಗೆ ಉಡುಪಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಂತಹ ಸೊಸೈಟಿ ಇನ್ನು ಮುಂದೆ ಇತರ ಜಿಲ್ಲೆಗಳಿಗೆ ಕೂಡ ವಿಸ್ತರಿಸಲು ಹಾಗೂ ಬಾಕಿ ಇರುವಂತಹ ಶಾಖೆಗಳಿಗೆ ಸ್ವಂತ ಕಟ್ಟಡ ಗ್ರಾಹಕರ ಅನುಕೂಲಕ್ಕಾಗಿ ಹೊಸ ಶಾಖೆ ಸಂಘದ ಮುಂದಿನ ಭವಿಷ್ಯಕ್ಕಾಗಿ ಕುಂದಾಪುರದ ಆಸುಪಾಸಿನಲ್ಲಿ ಒಂದು ಸ್ವಂತ ಜಾಗವನ್ನು ಖರೀದಿ ಮಾಡಿ ಸಂಘದ ಪ್ರಧಾನ ಕಚೇರಿಯ 3ನೇ ಅಂತಸ್ತಿನಲ್ಲಿ ಸಭಾಂಗಣ ಮಾಡುವಂತಹ ಯೋಜನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಎಂಬುದಾಗಿ ಈ ಸಂದರ್ಭದಲ್ಲಿ ನುಡಿದರು. ಇನ್ನು ಸಂಘದ ಸ್ಥಾಪಕ ಹಾಗೂ ಪ್ರಸ್ತುತ ನಿರ್ದೇಶಕರಾದಂತಹ ಶ್ವೇತಾ ಫಿಲಿಪ್ ಡಿ ಕೋಸ್ಟಾ ಅವರು ಕಾರ್ಯಕ್ರಮವನ್ನು ಸ್ವಾಗತಿಸಿದರು. ನಿರ್ದೇಶಕ ಶ್ರೀ ವಿಲ್ಸನ್ ಡಿ ಡಿಸೋಜಾ ಅವರು ಪ್ರಾಸ್ತಾವಿಕವಾಗಿ ಭಾಷಣವನ್ನು ಮಾಡಿದರು. ನಿರ್ದೇಶಕಿ ಶ್ರೀಮತಿ ಡೈನಾ ಡಿ ಅಲ್ಮೇಡಾ ಅವರು ವಂದನಾರ್ಪಣೆಯನ್ನು ಮಾಡಿದರು. ನಿರ್ದೇಶಕಿ ಶ್ರೀಮತಿ ಶಾಂತಿ ಆರ್ ಕರ್ವಾಲೋ ಹಾಗೆಯೇ ಶ್ರೀ ಕಿರಣ್ ಮೆಲ್ವಿನ್ ರೋಗೋ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ನಮ್ಮ ಮೇರಿ ಮಾತೆಯ ಆಶೀರ್ವಾದಗಳನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸಿದೆ. ಈ ಸಂಸ್ಥೆ ನೀಡಿದ್ದಾರೆ 30 ವರ್ಷಗಳಿಂದ ನೀವೆಲ್ಲರೂ ಸೇರಿ 30 ವರ್ಷಗಳ ಯಾರು ಅಧ್ಯಕ್ಷರು ಡೈರೆಕ್ಟರ್ ಆಗಿದ್ದಾರೆ ಆಗ ನೀವೆಲ್ಲರೂ ಸೇರಿ ಅದಕ್ಕೆ ನೀರು ಬೈದು ಆ ಮರವನ್ನು ಹೆಮ್ಮರವಾಗಿ ಬೆಳೆಸಿದಿರ. ಗೋಷ್ಠಿಯಲ್ಲಿ ಚಿಟ್ಟೆ ಹತ್ಯೆಯನ್ನು ಹಿಡ್ಕೊಂಡು ಬಂದ ಚಿಟ್ಟೆಯನ್ನು ಬಂದು ಈ ಪಾತ್ರವನ್ನು ಏನಾದರೂ ಮಾಡಿ ಸೋಲಿ ಒಂದು ಗಂಟೆಯಾಗಿದೆ. ಇನ್ನೊಂದು 5 ನಿಮಿಷದಲ್ಲಿ ನಮ್ಮ ಸಭೆ ಮುಗಿದಿದೆ. ನಮ್ಮಲ್ಲಿಂದ ಸೀತ ಯಾಕೋಪಿಸುವುದನ್ನು ನೆನೆಸುತ್ತಾ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಮಾಡಿದ್ವಿ ಸರ್. ಕಾನೂನಲ್ಲಿ ಏನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಎಲ್ಲ ಸರ್ವ ಸದಸ್ಯರು ಎಲ್ಲ ಸದಸ್ಯರು ಇನ್ನೊಂದು ಮುಖ್ಯ ಕಾರಣ ಈ ಸಭೆಯ ಸದಸ್ಯರು
ಹೇಗೆ ನಮ್ಮ ದೇಶವು ನಮ್ಮ ದೇಶದ ಬಲ ನಮ್ಮ ಜನಸಾಮಾನ್ಯರಲ್ಲಿ ಉಂಟೋ ಅದೇ ರೀತಿ ರೋಟರಿ ಕ್ರೆಡಿಟ್ ಸೊಸೈಟಿಯ ಬಲ ಇರುವುದು ಸದಸ್ಯರು ಯಾವಾಗ ಸದಸ್ಯರು ಒಟ್ಟಿಗೆ ಸೇರಿ ಒಂದು ಮನಸ್ಸಿನಿಂದ ಒಂದು ಹೃದಯದಿಂದ ತಮ್ಮ ಕೆಲಸವನ್ನು ಡೈರೆಕ್ಟರ್ ಮುಖಾಂತರ ನೆರವೇರಿಸಿದಾಗ ಆ ಸಮಯದಲ್ಲಿ ಅದರ ಬೆಳವಣಿಗೆ ಉತ್ತಮವಾಗುತ್ತದೆ ಸ್ಲೋ ಆ್ಯಂಡ್ ಸ್ಟೇಡಿ ಇನ್ಸ್ಟಲೇಟ್ಸ್ ಇದು ಒಂದು ಕಾರ್ಯ 30 ವರ್ಷದಲ್ಲಿ ಸ್ಲೋ ಆ್ಯಂಡ್ ಸ್ಟೇಡಿ ಇಷ್ಟು ಪ್ರಗತಿ ಬಂದಿದೆ ಈಗ ಸದಸ್ಯರು ಹೇಳ್ತಾರೆ 20% ಸಾಕಾಗುವುದಿಲ್ಲ 25% ಡಿವಿಡೆಂಡ್ ಕೊಡಬೇಕು ಎಂದು ಹೇಳ್ತಾರೆ ಅಂದರೆ ದೇ ಆರ್ ಸೋ ಮಚ್ ಇಂಟ್ರೆಸ್ಟೆಡ್ ಇನ್ ದಿಸ್ ವೆರಿ ಗುಡ್ ಸ್ಲೋ ಆ್ಯಂಡ್ ಸ್ಟಡಿ ಇದರ ಬೆಳವಣಿಗೆ ಸ್ಲೋ ಆ್ಯಂಡ್ ಸ್ಟಡಿ ಇನ್ನೊಂದು ಮಾತು ತುಂಬ ಒಳ್ಳೆಯದಾಗಿದೆ ಏನಂತ ಹೇಳಿದರೆ ರೋಟರಿ ಕ್ರೆಡಿಟ್ ಸೊಸೈಟಿ ಅಂತ ಹೇಳಿದರೆ ಹಣ ಇಡುವುದು ಮತ್ತು ಹಣ ಕೊಡುವುದು ಇಷ್ಟು ಮಾತ್ರ ಇದ್ದರೆ ಏನು ಪ್ರಯೋಜನ ಇಲ್ಲ ಹಣ ಇಡಲಿಕ್ಕೆ ಹಣ ಕೊಡಲಿಕ್ಕೆ ಎಷ್ಟೋ ಹಣಕಾಸಿನ ಸಂಸ್ಥೆಗಳಿವೆ ಆದರೆ ಈ ಸಂಸ್ಥೆಯ ಮುಖಾಂತರ ನಮ್ಮ ಸಮಾಜಕ್ಕೆ ಒಂದು ಅಗತ್ಯವಾದ ಒಂದು ಕೆಲಸವಾಗಿದೆ ಕೆಲಸ ಬೇಕು ಆ ಕೆಲಸವನ್ನು ಎತ್ತಿ ಹಿಡಿದವರು ನಮ್ಮ ಶ್ರೀ ಫಿಲಿಪ್ ಕಾಟರ್ ಅವರು ಮುಖ್ಯವಾಗಿ ನಮ್ಮ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಇತರ ಸಮುದಾಯದಲ್ಲಿ ಕೂಡ ಉಂಟು ಪರಮೂರಿಗೆ ಹೋಗಿ ಅಲ್ಲಿ ಹೋಗಿ ಸಂಪಾದನೆ ಮಾಡಿ ನಂತರ ಇಲ್ಲಿ ಬರುವುದು ಇಲ್ಲದ್ರೆ ಪರಮೂರಿಗೆ ಹೋಗಿ ಅಲ್ಲಿಯೇ ನೆಲೆಸುವುದು ಇದು ನಮ್ಮ ದೇಶ ನಿಮ್ಮ ದೇಶ ಮತ್ತು ನಮ್ಮ ದೇಶ ನಾವು ಜನಿಸಿದ್ದು ಇಲ್ಲಿಯೇ ಸಾವಿರ ಸೈನಿಕರು ಕೂಡ ಇಲ್ಲಿಯೇ ಸಾಯಬೇಕು ಅಷ್ಟರವರೆಗೆ ದುಡಿಯುವುದು ಕೂಡ ಇಲ್ಲಿಯೇ ಅಷ್ಟರವರೆಗೆ ಇಲ್ಲಿಯೇ ದುಡಿಯಬೇಕಾದ್ರೆ ನಮ್ಮ ರೋಟರಿ ಕ್ರೆಡಿಟ್ ಸೊಸೈಟಿ ನಮಗೆ ಬೇಕು ಆದುದರಿಂದ ರೋಟರಿ ಕ್ರೆಡಿಟ್ ಸೊಸೈಟಿ ಅವರ ಹತ್ರ ನನ್ನದು ಒಂದು ಮನವಿ ಏನೆಂದು ಹೇಳಿದರೆ ನಮ್ಮ ತರುಣರು ನಮ್ಮ ಊರಿನಲ್ಲಿ ನಿಂತು ಜೀವನ ನಡೆಸಲಿಕ್ಕೆ ಬೇಕಾದ ಏನು ಹೇಳ್ತೇವೆ ಬೇಕಾದ ಟೆಕ್ನಿಕಲ್ ಥಿಂಗ್ಸ್ ಏನು ಕಾರ್ಯರೂಪ ಎಲ್ಲ ಮಾಡಲಿಕ್ಕೆ ಉಂಟು ಅದರ ಬಗ್ಗೆ ಕೂಡ ದಯಮಾಡಿ ಚಿಂತನೆ ಮಾಡಿ ಹಾಗೂ ನಮ್ಮ ತರುಣರು ನಮ್ಮ ಊರಿನಲ್ಲಿ ಇರುವ ಹಾಗೆ ಮಾಡಿ ತಿನ್ನು ಕೊನೆಯಾಗ ನಮ್ಮಲ್ಲಿ ಹೇಳುವುದು ಹಕ್ಕಿ ನೋಡ್ತೇವೆ ಹಕ್ಕಿಗೆ ಎರಡು ರೆಕ್ಕೆ ಉಂಟು ಹಕ್ಕಿಯನ್ನು ಒಂದೇ ರೆಕ್ಕೆಯಲ್ಲಿ ಹಾಕಲಿಕ್ಕೆ ಸಾಧ್ಯವಿಲ್ಲ ಎರಡೂ ರೆಕ್ಕೆ ಉಪಯೋಗ ಮಾಡಿ ಅದು ಸಾಕೆ ಇಲ್ಲಿ ರೋಟರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೂಡ ಎರಡು ರೆಕ್ಕೆ ಅದರಲ್ಲಿ ಒಂದು ಟೆಕ್ನಿಕಲ್ ರೆಕ್ಕೆ ಬ್ಯಾಂಕಿಂಗ್ ರೆಕ್ಕೆ ಆದುದರಿಂದ ನಿಮ್ಮ ಈ ಬ್ಯಾಂಕಿಂಗ್ ರೆಕ್ಕೆಯನ್ನು ಪರ್ಫೆಕ್ಟ್ ಆಗಿ ಕಾನೂನುಬದ್ಧವಾಗಿ ನಿಯಮ ಪಾಲಿಸಿ ಕಾನೂನು ಬಾಹಿರ ಯಾವುದೇ ಚಟುವಟಿಕೆ ಮಾಡದೆ ಸರಿಯಾಗಿ ನಡೆಸುವುದು ಒಂದು ರೆಕ್ಕೆ ಇನ್ನೊಂದು ರೆಕ್ಕೆ ಏನಂತ ಹೇಳಿದ್ರೆ ಜನಸಾಮಾನ್ಯರಲ್ಲಿ ಬೆರೆಯುವಂತಹದ್ದು ಜನಸಾಮಾನ್ಯರಲ್ಲಿ ಒಂದು ಸಂಬಂಧ ಇಡುವಂತಹದ್ದು ಇದು ಎರಡು ರೆಕ್ಕೆ ಇದ್ರೆ ಈ ರೋಟರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎಂಬ ಹಕ್ಕಿಯು ಖಂಡಿತ ಆಕಾಶದಲ್ಲಿ ಏರುತ್ತಾ ಆಗುತ್ತದೆ ಎಂದು ಹೇಳಿ ನಿಮಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನಗೊಂದು ಅವಕಾಶ ಕೊಟ್ಟಿದ್ದೀರಲ್ಲ ಎರಡು ಮಾತಾಡಲಿಕ್ಕೆ ಈ ಅವಕಾಶಕ್ಕೋಸ್ಕರ ತುಂಬ ಧನ್ಯವಾದಗಳು ಯಾವುದೇ ಸಂಸ್ಥೆಯನ್ನು ಪ್ರಾರಂಭಿಸುವುದು ಸುಲಭ ಅದನ್ನು ಮುನ್ನಡೆಸುವುದು ಬಹಳ ಕಷ್ಟ ಇವತ್ತಿನ ಈ ಕಾಂಪಿಟೇಟಿವ್ ವರ್ಲ್ಡ್ ಈ ಸ್ಪರ್ಧಾತ್ಮಕ ಯುಗದಲ್ಲಿ ವ್ಯವಹಾರ ನಡೆಸುವುದು ಅಷ್ಟು ಸುಲಭವಲ್ಲ ಅದು ಕೂಡ ನಾವು ನೋಡಿದ್ದೀವಿ ಕಳೆದ 2 ವರ್ಷಗಳಿಂದ ಕೋವಿಡ್ನಿಂದ ನಮಗೆ ಆದಂತಹ ನಮ್ಮ ಅರ್ಥ ವ್ಯವಸ್ಥೆ ಎಲ್ಲಿ ತನಕ ಹೋಗಿದೆ
ಎಲ್ಲದರಲ್ಲೂ ವ್ಯವಹಾರದಲ್ಲಿ ಎಲ್ಲದರಲ್ಲೂ ಪ್ರಮುಖವಾಗಿದೆ. ಎಷ್ಟೋ ಜನರು ಕೆಲಸವನ್ನು ಪಡ್ಕೊಂಡಿದ್ದಾರೆ, ಅದೆಲ್ಲ ನಮಗೆ ಗೊತ್ತಿರುವಂಥ ವಿಷಯ. ಆದರೆ ಆದರೂ ನಮ್ಮ ಸಂಘದ ಆಡಳಿತ ಮಂಡಳಿಯ ನಿರ್ದೇಶನದಂತೆ ಹಾಗೂ ಸಿಬ್ಬಂದಿಗಳ ಕಾರ್ಯ ಪ್ರವರ್ತನೆಯಿಂದ ನಮ್ಮ ಸಂಘದಲ್ಲಿ ಖಂಡಿತವಾಗಿಯೂ ಉತ್ತಮ ಲಾಭವಾಗಿದೆ. ಅದು ನಾವು ಈಗ ನಮ್ಮ ಸಿಬ್ಬಂದಿಗಳನ್ನು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಶ್ಲಾಘಿಸುತ್ತೇವೆ. ಕಳೆದ ವರ್ಷ ಬಹಳ ಕಷ್ಟ ಇತ್ತು, ಆರು ತಿಂಗಳು ನಮಗೆ ಏನು ಮಾಡುವುದು ಗೊತ್ತ. ಯಾಕಂದರೆ ನಾವು ಜವಾಬ್ದಾರಿ ಜಾಗದಲ್ಲಿದ್ದವರು ಜವಾಬ್ದಾರಿಯನ್ನು ಕಾಪಾಡಲೇಬೇಕು. ಏನು ಮಾಡಬೇಕಂತ ನಮ್ಮ ಆಡಳಿತ ಮಂಡಳಿಯರು ತಿಂಗಳಿಗೆ ಎರಡು ಮೂರು ಸಲ ನಾವು ಮಾತಾಡ್ತಿದ್ದೀವಿ, ಮಾತಾಡ್ತಿದ್ದೀವಿ ಏನು ಮಾಡಬೇಕು ಅಂತ ಒಂದು ಒಳ್ಳೆಯ ಗುರಿ ಇಟ್ಕೊಂಡಿದ್ದೀವಿ. ಆಗ ಒಬ್ಬರು ನಮ್ಮ ಶ್ರೀಮಂತ ಕಿರಣಿಗಳು ಪ್ರಶ್ನೆ ಕೇಳಿದ್ರು, ಇಷ್ಟು ದೊಡ್ಡ 120% ಪ್ರಾಫಿಟ್ ಅನ್ನು ಹೇಗೆ ಮಾಡಿದ್ದೀರಿ ಅಂತ. ಖಂಡಿತವಾಗಿದೆ, ಇವತ್ತಲ್ಲಿ ನನ್ನ ನಮ್ಮ ಸಿಬ್ಬಂದಿಗಳಿಗೆ ನಾನು ಆಡಳಿತ ಮಂಡಳಿಯಲ್ಲಿ ಶ್ಲಾಘಿಸುತ್ತೇನೆ. ಕಳೆದ ಇಡೀ ವರ್ಷ 11 ತಿಂಗಳು ಅವರು ದುಡಿದಿದ್ದಾರೆ, ಅದು ಕೂಡ ಮಾರ್ಚ್ ತಿಂಗಳಲ್ಲಿ ಸಂಜೆ 7 ಗಂಟೆ 8 ಗಂಟೆ ತನಕ ನಿಂತು ಎಲ್ಲ ಸಾಲವನ್ನು ಮರುಪಾವತಿಸಲಿಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ. ಒಂದು ಬೆಳಿಗ್ಗೆ 9 ಗಂಟೆಗೆ 9:30 ಅವರು ಡ್ಯೂಟಿ ಹಾಜರಾಗಬೇಕು, ಮನೆ 8 ಗಂಟೆ ಬಿಡಬೇಕು, ರಾತ್ರಿ 7 ಗಂಟೆ 7 ಗಂಟೆ ಇಲ್ಲಿದ್ರೆ ಮನೆ ಮಟ್ಟುವಾಗ 8:30. ಮಹಿಳೆ ನಮ್ಮ ಇರುವ ನಮ್ಮ ಸಂಸ್ಥೆಗಳ ಇರುವುದಲ್ಲ, ಸ್ವಲ್ಪ ಇಂಟೀರಿಯರಲ್ಲಿ ಸ್ವಲ್ಪ ಹೊರಗಡೆ ಅಡುಗೊಡೆ ಶಾಖೆ ಇರ್ಬೋದು, ನಮ್ಮ ಬಸವ ಶಾಖೆ ಇರ್ಬೋದು, ನಮ್ಮ ಮೈನರ್ ಶಾಖೆ ಇರ್ಬೋದು, ಆದರೆ ನಮ್ಮ ಮಹಿಳೆಯರು ಕೂಡ ಪ್ರತಿಯೊಂದು ಶಾಖೆಯಲ್ಲಿ ಕೆಲಸ ಮಾಡ್ತಾರೆ. 7:30 8 ಗಂಟೆ ಕೂಡ ಅವರಿಗೆ ತುಂಬ ಕಷ್ಟ ಆಗಿದೆ. ಖಂಡಿತವಾಗಿ ಎಲ್ಲ ನಮ್ಮ ಸಿಬ್ಬಂದಿಗಳನ್ನು ನಮ್ಮ ಆಡಳಿತದ ಪರವಾಗಿ ಮತ್ತು ನಿಮ್ಮ ಸರ್ವ ಸದಸ್ಯರ ಪರವಾಗಿ ನಾನು ಅವರನ್ನು ಅಭಿನಂದಿಸುತ್ತೇನೆ. ಖಂಡಿತವಾಗಿ ಇವತ್ತಿನ ಈ ಫಲಿತಾಂಶ ನೋಡಿ ಎಲ್ಲರಿಗೂ ನಮಗೆ ಸಂತೋಷ ಆಗಿದೆ, ನಮಗೂ ಸಂತೋಷ ಆಗಿದೆ. ಇಡೀ ವರ್ಷ ನಾವು ಎಲ್ಲ ಆಡಳಿತ ಮಂಡಳಿಯರು ಕೈ ಕೈ ಹಿಡಿದು ದುಡಿದಿದ್ದೇವೆ ಈ ಸಿಬ್ಬಂದಿಗಳಲ್ಲಿ. ಆದರೂ ನನ್ನೊಂದು ಚಿಕ್ಕ ಮನವಿ, ಖಂಡಿತವಾಗಿ ನಮ್ಮಲ್ಲಿ ಈ ನಾನು ಈ ಹಿಂದೆಯೂ ಹೇಳಿದ್ದೇನೆ, ತಪ್ಪುಗಳು ಮಾಡುವುದು ನಮ್ಮ ಮನುಷ್ಯರು ಮಾಡುವುದು ಸಹಜ, ತಪ್ಪುಗಳು ಆಗಿಯೇ ಆಗ್ತದೆ, ಗೊತ್ತಿದ್ದನ್ನು ಗೊತ್ತಿಲ್ಲ, ನಮ್ಮ ಕೂಡ ತಪ್ಪು ಆಗಿರ್ಬೋದು, ಎಲ್ಲ ಆಗೋದಿಲ್ಲ ಅಂತ ನಾವು ಹೇಳೋದಿಲ್ಲ. ಆದರೆ ನಿಮ್ಮಲ್ಲಿ ನನ್ನ ಕೆಳಗಡೆ ವಿನಂತಿ, ಮಾನ್ಯ ಸದಸ್ಯರುಗಳೇ, ನಮಗಿಂತ ಹಿರಿಯರು ನೀವಿದ್ದೀರಿ, ನಮಗಿಂತ ಅನುಭವಿಸಲು ನೀವಿದ್ದೀರಿ, ಏನಾದರೂ ನನ್ನ ಸಮಸ್ಯೆಗಳು ಬಂದರೆ ದಯವಿಟ್ಟು ಕುಂದಾಪುರ ಹೃದಯ ಭಾಗದಲ್ಲಿ ನಮ್ಮ ಪ್ರಧಾನ ಕಚೇರಿ ಇದೆ, ನಾವು ಪ್ರತಿದಿನ ಅಲ್ಲಿ ಮಧ್ಯಾಹ್ನ 3 ರಿಂದ 5:30 to 6 ಗಂಟೆಗೆ ನಾವು ಅಲ್ಲಿ ಇರ್ತೇವೆ. ನಮ್ಮ ಆಡಳಿತ ಮಂಡಳಿ ಇರ್ತಾರೆ, ನಮ್ಮ CEO ಇರ್ತಾರೆ, ನಾನಂತೂ ಪ್ರತಿದಿನ ಅಲ್ಲಿ ಇರ್ತೇನೆ. ನೀವು ಬನ್ನಿ, ನಮ್ಮ ನಿಮ್ಮ ಸಮಸ್ಯೆಗಳನ್ನು ಹೇಳಿ ಅದನ್ನು ಪರಿಹರಿಸುವ. ಅದನ್ನು ದಯವಿಟ್ಟು ನಾನು ನಿಮ್ಮಲ್ಲಿ ಹೇಳೋದಿಷ್ಟೇ, ಯಾವುದೇ ಒಂದು ಅಪಪ್ರಚಾರ ನಾವು ಬೇಡ. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಅನ್ಯ ಧರ್ಮದವರು ನಮ್ಮ ಸಂಘವನ್ನು ಅಭಿನಂದಿಸಿದ್ದಾರೆ, ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಅಪಪ್ರಚಾರ ಮಾಡೋದು ಬೇಡ ಅಂತ ನಾನು ಇವತ್ತು ಹೇಳ್ತೇನೆ. ಹಾಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ, ಸಮಸ್ಯೆ ಬಂತಂದರೆ ನಮ್ಮನ್ನು ಭೇಟಿಯಾಗಿ, ನಮ್ಮನ್ನು ಪತ್ರ ಬರೀರಿ, ದೂರದ ಮೈಸೂರಿಗೆ, ದೂರದ ಬೆಂಗಳೂರಿಗೆ, ದೂರದ ಶಿವಮೊಗ್ಗಕ್ಕೆ, ದೂರದ ಮಂಗಳೂರಿಗೆ, ದೂರದ ಉಡುಪಿಗೆ ಲೆಟರ್ ಬರೆದರೆ ಏನೂ ಪ್ರಯೋಜನ ಇಲ್ಲ. ಪ್ರಯೋಜನಗಳು ನಮ್ಮನ್ನು ಸಂಪರ್ಕಿಸಿ, ನಮಗೆ ಪತ್ರ ಬರೆಯಿರಿ, ನಾವು ಪತ್ರ ಕೊಡ್ತೇವೆ, ತಪ್ಪು ಮಾಡಿದರೆ ತಿಳಿಯುತ್ತೇವೆ. ಖಂಡಿತ ಇದರಿಂದ ನೀವು ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ, ಆದರೆ ಅಭಿವೃದ್ಧಿಯಲ್ಲಿ ಕುಂಠಿತ ಆಗ್ತದೆ, ಅಭಿವೃದ್ಧಿಯಲ್ಲಿ ಕುಂಠಿತ ಆಗ್ತದೆ. ಒಂದು ವೇಳೆ ಮುಂದಿನ ದಿವಸಗಳಲ್ಲಿ ಅಭಿವೃದ್ಧಿ ಕುಂಠಿತ ಆದರೆ ಯಾರು ಅಪಪ್ರಚಾರ ಮಾಡ್ತಾರೆ, ಯಾರು ಪತ್ರ ಬರೀತಾರೆ, ಅವರೇ ನೇರ ಮನೆ ಆಗ್ತಾರೆ ಅಂತ ಹೇಳಲಿಕ್ಕೆ ಈ ಸರ್ವ ಸದಸ್ಯರನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂಸ್ಥೆ ಸರ್ವ ಸದಸ್ಯರು ನಮ್ಮವರದಲ್ಲ, ಅದು ಒಬ್ಬೊಬ್ಬರದಲ್ಲ, ಇಡೀ ಇಲ್ಲಿ ಇದ್ದಂತ ಸುಮಾರು 4,000 ಸದಸ್ಯರು ನಮ್ಮಲ್ಲಿದ್ದಾರೆ. ಅರ್ಹ 2,125 ಅರ್ಹ ಸದಸ್ಯರು ಇದ್ದಾರೆ, ಅವರ ಸೊಸೈಟಿ. ನಾನು ಯಾರಿಗಾದರೂ ಮಾತನಾಡುವಾಗ ನೋಯಿಸಿದ್ರೆ ನಮ್ಮನ್ನು ಕ್ಷಮಿಸಬೇಕು. ಖಂಡಿತ ನಮ್ಮ ಆಡಳಿತ ಮಂಡಳಿಯಲ್ಲಿ ನಾವು 17 ಜನ ನಿರ್ದೇಶಕರಿದ್ದೇವೆ. ಒಬ್ಬೊಬ್ಬ ನಿರ್ದೇಶಕನು ಒಂದೊಂದು ಸಮಾಜದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಅವರು ಒಳ್ಳೆಯ ಉನ್ನತ ಮಟ್ಟದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ವ್ಯವಹಾರದಲ್ಲಿ 100 ಕೋಟಿ ಒಬ್ಬೊಬ್ಬರು ಕೆಲವು ನಿರ್ದೇಶಕರು 100 ಕೋಟಿಯ ವ್ಯವಹಾರ ಮಾಡಲು ನಿರ್ದೇಶಕರಿದ್ದಾರೆ. ಅವರ ಅಂತ ಒಂದು ನಮ್ಮ ಈ ರೋಜರಿ ಕ್ರೀಡೆಗಳು ಸೊಸೈಟಿಗೆ ಒಂದು ಸಭೆ ಮಾಡಬೇಕಾದ್ರೆ ಅರ್ಧ ದಿನ ನಮ್ಮ ಸಂಸ್ಥೆಗೋಸ್ಕರ ಯಾರು ಮಾಡ್ತಾರೆ, ಅವರು ಅಷ್ಟು ಒಳ್ಳೆ ಸಭೆ ಮಾಡ್ತಾ ಇದ್ದಾರೆ. ನಮಗೂ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಇರಬೇಕಂತ ಆಸೆ ಇದೆ.
ಒಳ್ಳೆ ಹೆಸರು ಇರಬೇಕಂತ ಆಸೆ ಇದೆ. ಖಂಡಿತವಾಗಿ ನಮ್ಮ ಆಡಳಿತ ಮಂಡಳಿಯವರು ಮುಂದಿನ ದಿನಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡ್ತಾರೆ, ನಿಮಗೂ ಕೊಡ್ತಾರೆ, ನಿಮ್ಮ ಸಹಕಾರ ಕೂಡ ನಮ್ಮ ಅಗತ್ಯ ಇದೆ ಅಂತ ಹೇಳ್ತಾ ಏನಾದರೂ ಮಾತಿನಲ್ಲಿ ಹೆಚ್ಚು ಕಡಿಮೆ ಆಗಿದೆ ಶ್ರಮಿಸಬೇಕಂತ ಹೇಳ್ತಾ ನಿಮ್ಗೆಲ್ಲರಿಗೂ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಸಂಸ್ಥೆಯನ್ನು ಅತ್ಯುನ್ನತ